ಆಶ್ಚರ್ಯ ಪಡೋ ಅಂತ ಒಂದ್ ವಿಷಯ ತಂದಿದ್ದೀನಿ. ಏನೇ? ಯಾವ್ದಾರು ಬುಕ್ ತಂದಿದ್ದೀನಿ? ಒಂದ್ ರೀತಿಲಿ ಹಾಗೇನೆ. ಹೊಸ್ತ ಹಳೇದೆ? ಒಂದ್ ನಿಮಿಷ ಇರು. ಕಮಾನ್ ಮ್ಯಾನ್. ಮಮ್ಮಿ, ಇವ್ರು ಮಿಸ್ಟರ್ ರಮೇಶ್ ಅಂತ, ಇವ್ರು ನಮ್ ತಾಯಿ. ನಮಸ್ಕಾರ. ನನ್ನ ಡ್ರಾಪ್ ಮಾಡೋಕ್ಕೋಸ್ಕರ ಬಂದ್ರು. ಸ್ವಲ್ಪ ಸಂಕೋಚದ ಸ್ವಭಾವ. ಚಂದ್ರ, ನಾನ್ ಬರ್ಲಾ? ಬರ್ತೀನಮ್ಮ. ಬೇಬಿ, ಇವ್ ನಿಮ್ ಆಫೀಸಲ್ಲೇ ಇದ್ದಾನ? ಏನ್ ಕೆಲಸ ಮಾಡ್ತಾನೆ? ಅದೆಲ್ಲ ಯಾರಿಗೆ ಗೊತ್ತು ಮಮ್ಮಿ. ಹೀ ಇಸ್ ಜಸ್ಟ್ ಎ ಬಾಯ್ ಫ್ರೆಂಡ್. ಬಾಯ್ ಫ್ರೆಂಡ್ ಅಂದ್ರೆ? ಬಾಯ್ ಫ್ರೆಂಡ್ ಅಂದ್ರೆ ಎ ಫ್ರೆಂಡ್ ಹೂ ಇಸ್ ಎ ಬಾಯ್. ಫಟಾಫಟ್ ಹೊತ್ತು ಹೋಗೋಕೆ ಒಂದು ಕಂಪ್ಯಾನಿಯನ್. ಪಾರ್ಕ್ ಹೋಗ್ತೀವಿ, ಹೋಟೆಲ್ಗೆ ಹೋಗ್ತೀವಿ, ನಾನ್ ನಗ್ತೀನಿ, ಅವ್ನು ಖರ್ಚು ಮಾಡ್ತಾನೆ. ಫಟಾಫಟ್ ಬಾಯ್. ಬೇಬಿ, ಬಾಯ್ ಫ್ರೆಂಡ್ ಅಂತ ಯಾಕೆ ಹೇಳ್ತೀಯ? ನಾನು ಅವನ ಪ್ರೀತಿಸ್ತೀನಿ ಅಂತ ಧೈರ್ಯವಾಗಿ ಹೇಳು. ಪ್ರೀತಿನ? ನೋ ನೋ ಮಮ್ಮಿ, ಪ್ರೀತಿನೇ ಬೇರೆ, ಬಾಯ್ ಫ್ರೆಂಡೇ ಬೇರೆ. ಇದೊಂದು ಚಾಪ್ಟರ್. ಫಟಾಫಟ್ ಮುಂದಿನ ಅಧ್ಯಾಯ ಏನು ಅಂತ ನನಗೆ ಗೊತ್ತಮ್ಮ. ಈಗ ಕೇಳಿ ಈ ನಗುಮುಖದ ಗೋಪಾಲ, ತಾನೂ ನಕ್ಕು ತಾನೂ ನಕ್ಕು ನಿಮ್ಮನ್ನು ಹೊಟ್ಟೆ ಹುಣ್ಣಾಗುವಂತೆ ನಗಿಸುತ್ತಾನೆ. ಕೇಳಿ ಪಾತಾಳ ಭೈರವಿ ನಗು. ಈಗ ಕಾರ್ ಸ್ಟಾರ್ಟಿಂಗ್ ನಗು. ಈಗ ಸ್ವೀಟ್ 16 ನಗು. ನಾಯಿ ಬೆಕ್ಕಂತರ ರೂಮ್ನಲ್ಲಿ ಕೂತ್ಕೊಂಡು ಕೂಗಿದ್ರೆ ಮನೆಯಲ್ಲಿರೋರಿಗೆಲ್ಲ ತೊಂದರೆ ಆಗುತ್ತೆ ಅಂತ ಇಲ್ಲಿ ಬಂದು ಅಭ್ಯಾಸ ಮಾಡ್ತಿದ್ದೀನಿ. ವ್ಯಾಸ ಏನೋ ನಡೀತಾ ಇದೆ, ಆದ್ರೆ ಜಾತ್ರ ಸರಿ ಇಲ್ಲ ಅಷ್ಟೇ. ಹಾಸ್ಯ ಕಚೇರಿಗೆ ಒಂದ್ ಚಾನ್ಸು ಸಿಗಲಿಲ್ಲ. ಬಿಡ್ತೀನಾ? ಹೇಗಾದ್ರೂ ಮಾಡಿ ಒಂದ್ ಚಾನ್ಸನಾದ್ರೂ ಗಿಡ್ಸ್ಕೊಂಡೇ ಗಿಡ್ಸ್ಕೋತೀನಿ. ಇವತ್ತು ಗೋಕುಲಾಷ್ಟಮಿ, ತಿಂಡಿ ಮಾಡಿದ್ದಾರೆ. ಈ ಒಂಟಿ ಜೀವಿಗೆ ತುಂಬಾ ಉಪಕಾರ ಮಾಡ್ತಿದ್ದೀರಿ. ನಿಮ್ಗೆ ಹೇ ಕೃತಜ್ಞತೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದ್ ಕೆಲ್ಸ ಮಾಡ್ತೀರಾ? ಹೇಳಿ ಹೇಳಿ. ಈ ಶ್ರೋತೃ ಕೋರ್ಕೆನ ಪೂರ್ತಿ ಮಾಡ್ಬಿಡಿ. ಹಾಡು ತಾನೆ? ಯಾವ ಹಾಡು? ನಾ ಕೊಯಿ ಉಮಂಗ್ ಹೇ. ಓ, ಏನ್ರಿ, ಇದನ್ನ ತಿಂದ್ಬಿಟ್ಟು ಆಡ್ಬೋದಾ? ನಾ ಕೊಯಿ ಉಮಂಗ್ ಹೇ, ನಾ ಕೊಯಿ ತರಂಗ್ ಹೇ, ಮೇರಿ ಜಿಂದಗಿ ಹೈ ಕ್ಯಾ ಯೇ ಕಟಿ ಪತಂಗ್ ಹೇ, ನಾ ಕೋಯಿ ಉಮಂಗ್